ಹಾಲುಮತ ಸಮುದಾಯದ ಜನರೆಲ್ಲರೂ ಈ ಬಾರಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್ ಅವರಿಗೆ ಬೆಂಬಲವಾಗಿದ್ದೇವೆ ಎಂದು ಸಮಾಜದ ಅಧ್ಯಕ್ಷ ಮಾಳಪ್ಪ ಉಕ್ಕಲಿ ಹೇಳಿದ್ದಾರೆ. ಅವರು ಇಂಡಿ ತಾಲೂಕಿನ ಝಳಕೆ ಗ್ರಾಮದಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ ಮುಖಂಡರು ನಮ್ಮಲ್ಲಿ ಒಬ್ಬರಿಗೆ ಪತ್ರಿಕಾಗೋಷ್ಠಿ ನಡೆಸಲು ತಿಳಿಸಿ ನಾವು ಸಿದ್ದರಾಮಯ್ಯ ಅವರ ಹಿಂದೆ ಇದ್ದೇವೆ ಎಂದು ಹೇಳಿಸಿದ್ದಾರೆ. ಆದರೆ ನಾವು ತಾಲೂಕಿನಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜನಾಂಗದವರು, ಆದರೂ ಒಂದು ಬಾರಿಯೂ ಅಧಿಕಾರ ಹಿಡಿದಿಲ್ಲ. ನಾನು ಮೂರು ಬಾರಿ ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತಿದ್ರು, ಸೋತೆ. ಆದರೆ ಈ ಬಾರಿ ಜೆಡಿಎಸ್ ಪಕ್ಷ ಬಿ ಡಿ ಪಾಟೀಲ್ ಅವರಿಗೆ ಟಿಕೆಟ್ ನೀಡಿದೆ, ಅವರಿಗಾದರೂ ಅಧಿಕಾರ ಸಿಗಲಿ ಎನ್ನುವುದೇ ನಮ್ಮ ಸಮುದಾಯದ ವಿಚಾರ. ಹಾಗಾಗಿ ನಾವೆಲ್ಲರೂ ಈ ಬಾರಿ ಜೆಡಿಎಸ್ ಮಾಡೋದು ಖಚಿತ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಾಲುಮತದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಬಂಧುಗಳು ಮತ್ತು ಈ ಸಭೆಗೆ ಆಗಮಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಯುವ ಬಂಧುಗಳೇ, ಇವತ್ತಿನ ದಿವಸ ನಾನು ಜಡಕಿ ಗ್ರಾಮದಲ್ಲಿ ಸಭೆ ಸೇರಬೇಕಂತ ನನಗೆ ನಿನ್ನೆ ಮಾನ್ಯ ಹೇಳುವುದು. ಅದಕ್ಕೆ ಹಿಂಗ ಬಿ ಡಿ ಪಾಟೀಲರು ನಮ್ಮ ಸಮಾಜದ ವತಿಯಿಂದ ಜನತಾದಳದ ಅಭ್ಯರ್ಥಿಯಾಗಿ ಘೋಷಣೆ ಆಗ್ಯದ. ಅದಕ್ಕೆ ನಾವೆಲ್ಲರೂ ನಾಳೆ ಇಲೆಕ್ಷನ್ ಯಾವ ಥರನಾಗಿ ಮಾಡಬೇಕು ಅಂತೇಳಿ ಒಂದು ಸುಮ್ಮನೆ ಸ್ವಲ್ಪ ಜನರು ಅಟ್ಟೆ ಒಂದು 3-6 ಮಂದಿ ಕೂಡಿ ಒಂದು ಸಭೆ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ಆ ಪ್ರಕಾರ ಇವತ್ತಲ್ಲಿ ಕೂಡಿದೆವು. ಉಳಿದ ಟೈಮ್ದಾಗ ನಾವು ಹುಡುಗರು ಹಾಂಗ ಹಿಂಗ ಅಂತ ಬಳಿ ಮಾತಾಡ್ತೇವೆ. ಎಲ್ಲ ಸಭೆಗಳಲ್ಲಿ ಏನ್ ಹೇಳ್ತೇವೆ ನಾವು, ಕುರುಗಳೆಲ್ಲ ಒಕ್ಕಟ್ಟಾಗಬೇಕು, ಒಕ್ಕಟ್ಟಾಗಿ ಏನ್ರೆ ಮಾಡಿದ್ರೆ ಏನ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಬರೀ ಮಾತಾಡ್ತೇವೆ. ಎಲ್ಲಿ ತನಕ ಇಲೆಕ್ಷನ್ ಡಿಕ್ಲೇರ್ ಆಗ್ಬಿಟ್ಟ, ಇಲೆಕ್ಷನ್ ಡಿಕ್ಲೇರ್ ಆದ ಬಳಿಕ ಮಾಡಪ್ಪ ಮಾಡಿದ್ರೆ ಬೀರಪ್ಪ ವಿರುದ್ಧ ಮಾಡಿದ್ರು, ಬೀರಪ್ಪ ಮಾಡಿದ್ರೆ ಬಸಪ್ಪ ವಿರುದ್ಧ ಮಾಡಿದ್ರು, ಈ ತರ ಮಾಡ್ಕೋತ ಇರ್ತಾರೆ. ಯಾಕೆ ಗೊತ್ತದನು, ನಾವು ಮತ್ತೊಬ್ಬರ ಮಾತು ಕೇಳಿ ಇವತ್ತು ಎಲ್ಲರೂ ನಾವು ನೀವು ಕೂಡಿ ನಮ್ಮ ಹಾಲುಮತ ಸಮಾಜದವರು ಎಲ್ಲರೂ ಕೂಡಿ ಒಂದು ಹಾಲುಮತ ಸಮಾಜದವರಿಗೆ ಒಂದು ಟಿಕೆಟ್ ಕೊಟ್ಟಿದ್ದೇ ಆಗಿದ್ರೆ ಅವ್ರು ಎಲ್ಲರೂ ಕೂಡಿಸಿದ್ರೆ ನಾವು ಒಗ್ಗಟ್ಟಾಗಿ ಇಲೆಕ್ಷನ್ ಮಾಡೋ